ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಭ್ರಷ್ಟಾಚಾರ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ನಾಗೇಂದ್ರ ಕಣ್ಣೀರ್ ಹಾಕಿದ್ದಾರೆ. ಈ ಕೆಟ್ಟ ರಾಜಕೀಯದಿಂದ ನನ್ನನ್ನ ಜೈಲಿಗೆ ಕಳುಹಿಸಿದ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾಗೇಂದ್ರ. ಇಂಥ ಕೆಲಸ ಮಾಡಿದವರನ್ನ ಜಿಲ್ಲೆಯಿಂದ ಕಿತ್ತೊಗೆಯುವ ಕೆಲಸ ಆಗ್ಬೇಕಾಗಿದೆ ಅನ್ನುವಂತ ಮಾತನ್ನ ಕೂಡ ಹೇಳಿದ. ನನ್ನ ಆತ್ಮಕ್ಕೆ ಗೊತ್ತು ವಾಲ್ಮೀಕಿ ನಿಗಮದಲ್ಲಿ ಏನಾಗಿದೆ ಅಂತ. 3 ತಿಂಗಳಲ್ಲಿ ನಾನು ಜೈಲಿನಲ್ಲಿ ನೋವು ಅನುಭವಿಸಿದ್ದೇನೆ. ಕಾರ್ಯಕ್ರಮದಲ್ಲಿ ಕಣ್ಣೀರ್ ಹಾಕಿದ್ದಾರೆ ಶಾಸಕ ಬಿ ನಾಗೇಂದ್ರ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ತೀರ್ಮಾನಿಸಿದ್ದೆ, ಆದರೆ ಆ ರೀತಿ ಮಾಡಿದ್ರೆ ನಾನು ತಪ್ಪು ಮಾಡಿದ್ದೇನೆ ಅಂತ ತಿಳಿದುಕೊಳ್ತಾರೆ. ಹಾಗಾಗಿ ನಾನು ದೋಷ ಮುಕ್ತನಾಗಿ ಹೊರಬರ್ತೇನೆ ಅನ್ನುವಂತ ಮಾತನ್ನ ಬಳ್ಳಾರಿಯಲ್ಲಿ ಶಾಸಕ ಬಿ ನಾಗೇಂದ್ರ ಭಾವುಕರಾಗಿ ಮಾತಾಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ಈಗಾಗಲೇ ಕೂಡ ನಾನು ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತು ಇದರಲ್ಲಿ ರಿಸ್ಟ್ರಿಕ್ಷನ್ ಇದೆ ಮಾತಾಡಬಾರ್ದು, ಆದರೂ ಕೂಡ ನನ್ನ ಅಂತರಾಳವನ್ನ ಹೇಳ್ತೀನಿ. ಯಾವತ್ತು ಕೂಡ ಈ ಸಮುದಾಯದಲ್ಲಿ ಹುಟ್ಟಿದ್ದವನು ಯಾವತ್ತು ಅಂತ ನೀಚ ಕೆಲಸಕ್ಕೆ ಮಾತಾಡ್ತಾ. ನಾನು ಇವತ್ತು ನಮ್ಮ ಜಿಲ್ಲೆಗೆ ಬರಬಾರ್ದು ಅನ್ಕೊಂಡಿದ್ದೆ. ನಾನು ಪ್ರೂವ್ ಮಾಡಿಕೊಂಡು ನಾನು ಮುಂದೆ ಒಂದಿನ ತಮ್ಮೆಲ್ಲರಿಗೆ ಹೇಳ್ತಿದ್ದು, ಈ ಕೆಟ್ಟ ರಾಜಕೀಯ ನನಗೆ ಜೈಲೇನು ಲೆಕ್ಕ ಇಲ್ಲ. ಆದರೆ ಒಂದು ಸುಳ್ಳನ್ನ ಈ ಕೆಟ್ಟ ರಾಜಕೀಯದವರು ಬಿಡ್ತಿದ್ರಲ್ಲ ಅವನು ಯಾವ ಈ ಜಿಲ್ಲೆಯನ್ನ ಕಿತ್ತು